ಇದೇ ಅಂಚೆ ದ್ರಪ್ಪ ಇದು ವಾತಾವರಣ ಗಂಟು ಮುಂಡೆ ಕಟ್ಕೊಂಡು ಎಂಡ್ರನ್ನ ಮಗಳನ್ನ ಕರ್ಕೊಂಡು ಹೊಂಟಿದ್ಯಾ? ಅಂತೂ ಹೆಂಗೋ, ನಮ್ಮ ಮಗಿನ ಇಳೆ ಶಾಸ್ತ್ರ ಮುಗಿಯಿತು, ಲಗ್ನ ಇನ್ನು 10 ದಿನ ಆಯ್ತಲ್ವ ಗೌಡ್ರೆ, ನಾವು ಸಿ ಲಗ್ನಕ್ಕೆಲ್ಲ ಏರ್ಪಾಟ್ ಮಾಡ್ಕೊಂಡ್ಬಿಡ್ತೀವಿ. ವ್ಯವಸ್ಥೆ ಮಾಡ್ಕೊಂಡಿದ್ಯಾ ಚಂದ್ರಪ್ಪ? ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ಯಾ? ಓಹೋ, ಅಳಿಮೈಂಗೆ ಕಾರೋ ಸ್ಕೂಟರ್ ಕೊಡ್ಸಕ್ಕೆ ದುಡ್ಡು ವ್ಯವಸ್ಥೆ ಮಾಡ್ಕೊಂಡಿದ್ಯಾ? ನಾವು ಬಡವರು, ಅದನ್ನೆಲ್ಲ ನಮ್ ಕೈಲಿ ಎಲ್ಲಿ ಕೊಡಕ್ಕಾದತ್ ಬಿಡಿ, ಅದನ್ನೆಲ್ಲ ಕೊಡೋ ಯೋಗ್ಯತೆ ಇಲ್ಲ ನಮ್ಗೆ. ಕೊಡೋ ಯೋಗ್ಯತೆನೇ ಇಲ್ಲ ಅಂದ್ಮೇಕೆ ನಮ್ ಸಂಬಂಧ ಯಾಕೆ ಬೆಳೆಸಿದೆ ಚಂದ್ರಪ್ಪ? ಯೋಗ್ಯತೆನೇ ಇಲ್ಲ ಅಂದಲ್ವೇನ್ ಚಂದ್ರಪ್ಪ, ಮತ್ತ್ಯಾಕೆ ನಮ್ಮ ಅಟ್ಟಿ ಗಂಟ ಬಂದೆ? ಗೌಡ್ರೆ, ಕಾಂಚನವರ್ ಹೇಳಿದಕ್ಕೆ ಈ ಅಟ್ಟಿ ವಸೂಲ್ ತುಳ್ದು. ತಪ್ಪಾಯ್ತು, ಕ್ಷಮಿಸ್ಬಿಡಿ ಚಂದ್ರಪ್ಪ. ನಿಂಗೆ ಏಕ್ತೆ ಇಲ್ಲ ಅಂದಿದ್ರೆ ನಮ್ಮವ್ವ ನಿನ್ ಮಗಳನ್ನ ನಮ್ಮ ಅಟ್ಟಿ ಸೊಸೆ ಮಾಡ್ಕೊಳಕ್ಕೆ ಮನ್ಸು ಮಾಡ್ತಿರ್ಲಿಲ್ಲ. ನೋಡು, ನಿಂತವ್ ಏನಿಲ್ಲ ಅನ್ಕೋಬೇಡ, ಬೆಲೆ ಕಟ್ಟಕ್ ಆಗ್ದಿರೋ ಬಂಗಾರ ನಿಮ್ಮ ಅಟ್ಟಿನಾಗದೆ. ಅದನ್ನು ಕಂಡಿಡ್ದೆ ನಮ್ಮವ್ವ ನಿಮ್ಮ ಅಟ್ಟಿ ತಗ ಬಂದಿದ್ದು. ನೋಡು, ನಮ್ಮವ್ವಂಗೆ ಅದ್ರ ಮೇಲೆ ಆಸೆ ಆಗದೆ, ಅದೊಂದು ಕೊಡು ಸಾಕು. ಅಯ್ಯಯ್ಯೋ ಗೌಡ್ರೆ, ನಿಮ್ಗೆ ಯಾರೋ ತೆಪ್ಪಾಗಿ ಹೇಳ್ಬಿಟ್ಟವ್ರೆ, ನಮ್ಮ ಹಟ್ಟಿಯಾಗ ಅಂತ ಬಂಗಾರ ಯಾವುದೂ ಇಲ್ಲ. ನಾವು ಬಂಗಾರವ ಬರೀ ಕಣ್ಣಾಗ ನೋಡಿವಿ ಅಷ್ಟೇಯ, ಕೈಯಾಗ ಮುಟ್ಟಿಲ್ಲ ಇವತ್ತಿನವರ್ಗುವೆ. ಅಲ್ಲ ಶಿವಮ್ಮ, ನಿಮ್ ಮಗಳು ಗೌರಿ ಅಂತ ಬಂಗಾರನ ಇಟ್ಕೊಂಡು ಯಾವ ಬಂಗಾರನೂ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಹೌದು, ನಮ್ಮವ್ವ ಆಸೆ ಪಟ್ಟಿದ್ದು ಈ ಬಂಗಾರಕ್ಕೇನೆಯ. ನಿನ್ಗೆ ಏಕ್ತೆ ಇಲ್ಲ ಅಂತ ಯಾವತ್ತು ಹೇಳಕ್ ಹೋಗ್ಬೇಡ ಚಂದ್ರಪ್ಪ. ಯಾವಾಗ ಯಾವ ರೂಪದಲ್ಲಿ ಏಕ್ತೆ ಯೋಗ ಬರ್ತದೋ ಗೊತ್ತಾಗಕ್ಕಿಲ್ಲ. ನೀವು ದೊಡ್ಡವರು, ನಿಮ್ ದೊಡ್ಡತನಕ್ಕೆ ತಕ್ಕಾಗಿ ಮಾತಾಡಿದ್ರಿ. ನಿಮ್ಮಂತ ಒಳ್ಳೆ ಮನಸ್ಸಿರೋ ರಟ್ಟಿಗೆ ನಮ್ಮ ಮಗಳು ಸೊಸೆಯಾಗಿ ಸೇರ್ಕೊತಾಳೆ ನೋಡಿ, ಅದೇ ನಮ್ಮ ಯೋಗ. ನೀವು ಹೇಳ್ದಂಗೆ ಕಾಂಚನಮ್ಮ ಅವರು ಈ ಅಟ್ಟಿ ಗಂಟೆ ಬರಕ್ಕೆ ಹೇಳಿದ್ರು ನೋಡಿ, ಅದೇ ನಮ್ಮ ಯೋಗ್ಯತೆ.